ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಗಿಣಿ ನೋಡಮ್ಮ, ಇದೆಲ್ಲ ತರುಣಕ್ಕೆ ಸೇರ್ಬೇಕಾಗಿರೋ ಆಸ್ತಿ. ನಾನು ತರುಣ್ಗೋಸ್ಕರ ಮಾಡಿಟ್ಟಿರೋ ಆಸ್ತಿ. ನಾನು ಈಗಲೇ ಇದನ್ನ ರದ್ದು ಮಾಡಿ ತರುಣ್ಗೆ ಸೇರಬೇಕಾಗಿರೋ ಆಸ್ತಿನ ನಿನ್ನ ಹೆಸರಿಗೆ ಮಾಡಿಬಿಡ್ತೀನಿ. ಒಂದು ವೇಳೆ ಅವನು ನಿನ್ನ ಜೊತೆ ಬಾಳಿದ್ರೆ ಮಾತ್ರ ಅವನಿಗೆ ಈ ಮನೇಲಿ ಜಾಗ ಇರುತ್ತೆ. ನಿನ್ನ ಆಸ್ತಿಲಿ ಅವನು ಇರ್ತಾನೆ, ಇಲ್ಲಾಂದ್ರೆ ನನ್ನ ಆಸ್ತಿಲಿ ಒಂದಡಿ ಜಾಗ ಕೂಡ ಅವನಿಗೆ ಸಿಗೋದಿಲ್ಲ. ಯಾಕಮ್ಮ ನೀನು ಈ ರೀತಿ ಎಲ್ಲ ಮಾಡ್ಕೊಳಕ್ ಹೋಗ್ತೀಯಾ? ಇಲ್ನೋಡು, ಅವನು ನಿನ್ನ ಜೊತೆ ಬಾಳಿಲ್ಲ ಅಂದ್ರೆ ಅವನು ಬೀದಿಲಿ ಅನಾಥನ ತರ ನಿಂತ್ಕೋಬೇಕಾಗುತ್ತೆ. ಈ ಆಸ್ತಿನ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಈಗಲೇ ನಾನು ಇದಕ್ಕೆ ಸೈನ್ ಮಾಡ್ಬಿಟ್ಟು ಕೊಡ್ತೀನಿ. ನಿಲ್ಸಿ ಮಾವ. ಹೆಂಗೆ ವಾಪಸ್ ಬಂದ್ರು? ಅಮ್ಮ, ಇನ್ನೇನೇನೋ ನಡೀತಾ ಇದೆಯಮ್ಮ. ಆಂಟಿ, ನೀವ್ಯಾಕೆ ಹೆದರ್ಕೋತಾ ಇದ್ದೀರಾ? ನಾವೆಲ್ಲ ಬಂದಾಯ್ತಲ್ಲ, ನಾನು ಪೂರ್ಣ ಅವರು ಹೋಗಿ ಇವ್ರನ್ನೆಲ್ಲ ಬೇಲ್ ಮೇಲೆ ಬಿಡಿಸ್ಕೊಂಡ್ ಬಂದ್ವಿ. ಇನ್ಯಾಕೆ ಚಿಂತೆ ಮಾಡ್ತೀರಾ? ಅಪ್ಪ, ಆಸ್ತಿ ಪತ್ರಿಕೆಗೆ ಏನು ಅವಸರ? ತರುಣ್ ಅಪರಾಧಿ ಅಂತ ತೀರ್ಮಾನ ಮಾಡ್ಬಿಟ್ರ? ನೀವೇ ನಿಮ್ ಹೆತ್ಮಗು ನಂಬಲಿಲ್ಲ ಅಂದ್ರೆ ಹೇಗಪ್ಪ? ಎಲ್ಲ ವಿಚಾರಿಸಿ ತೀರ್ಪು ಕೊಡೋ ನೀವೇ ಹೀಗೆ ನಿರ್ಧಾರ ಮಾಡೋದು ಸರಿನಾ? ರಾಗಿಣಿಗೆ ಆಸ್ತಿ ಬರ್ಕೊಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಅಂಕಲ್, ಈಗ ರಾಗಿಣಿಗೆ ಬೇಕಾಗಿರೋದು ಈ ಆಸ್ತಿ ಅಲ್ಲ, ಅವರ ಗಂಡ. ತರುಣ್ ಮನಸ್ಫೂರ್ತಿಯಾಗಿ ಗಾಯತ್ರಿಗೆ ತಾಳಿ ಕಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ಇದ್ರಲ್ಲಿ ಏನೋ ಒಳಸಂಚು ಖಂಡಿತ ಇದೆ. ಹೌದು ಅಂಕಲ್, ಯಾರು ಅಪರಾಧಿ ಯಾರು ನಿರಪರಾಧಿ ಅಂತ ಪ್ರೂವ್ ಆಗ್ದೇನೆ ಹೇಗೆ ತೀರ್ಮಾನ ತಗೋತೀರಾ? ನಿಮ್ ತೀರ್ಪು ಆಸ್ತಿ ಪತ್ರದಲ್ಲಿರಬಾರ್ದು, ನಿಮ್ ಸ್ವಂತದವರು ನಿಮ್ಮನ್ ಬಿಟ್ಟು ಹೋಗ್ಬಾರ್ದು ಅನ್ನೋದ್ರಲ್ಲಿರ್ಬೇಕು. ಹೌದು ಮಾವ, ತರುಣ್ನ ಎಲ್ರೂ ತಪ್ಪು ತಿಳ್ಕೊಳ್ಳೋದ್ ಬೇಡ. ಅವ್ರಿಗೆ ರಾಗಿಣಿ ಜೊತೆ ಇರೋಕ್ ಇಷ್ಟ ಇಲ್ಲ ಅಂದ್ರು, ನಿಮಗೋಸ್ಕರ ಅವಳ ಜೊತೆ ಇಷ್ಟು ದಿನ ಇದ್ದವರು ದಿಢೀರಂತ ಇಂಥ ನಿರ್ಧಾರ ಮಾಡ್ತಾರ? ಅದು ಯಾರಿಗೂ ಹೇಳ್ದೆ ಕೇಳ್ದೆ ಹೀಗೆ ಮೋಸ ಮಾಡಿ ತಾಳಿ ಕಟ್ಟೋಕೆ ಅವ್ರಿಗೆ ಹೇಗ್ ಮನ್ಸಾಗತ್ತೆ? ಆ ಮನಸ್ಸು ಬರೋದೆಲ್ಲ ಇರ್ಲಿ ಬಿಡಮ್ಮ, ಮನಸ್ಸು ಕೋತಿ ತರ ಹೇಗ್ ಬೇಕಾದ್ರೂ ಆಡತ್ತದು. ನನ್ ಮಗಳ ಜೀವನದಲ್ಲಿ ನೀವ್ ಯಾರು ತಲೆ ಹಾಕೋದಕ್ಕೆ? ಆಗ್ಲೇ ಬೀಗ್ರು ಒಂದ್ ನಿರ್ಧಾರಕ್ಕೆ ಬಂದ್ರಲ್ಲ, ನೀವೆಲ್ಲ ಯಾಕೆ ಅದನ್ನ ಬದಲಾಯಿಸ್ತಾ ಇದ್ದೀರಾ? ಅದೇನೇ, ಮನಸ್ಸು ಅನ್ನೋದು ಕೋತಿ ತರ ಅಲ್ವಾ? ಅದು ಆಗಾಗ ಆ ಕಡೆ ಈ ಕಡೆ ಹಾರ್ತಾನೆ ಇರತ್ತೆ. ಇವತ್ತೇನೋ ಅವಸರ ಪಟ್ಟು ಮಾಡ್ಬಿಟ್ಟು ನಾಳೆ ಅಯ್ಯೋಯ್ಯೋ ಹೀಗಾಗೋಯ್ತಲ್ಲ ಅಂತ ಅನ್ಕೋಬಾರ್ದಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಹಾಗಿದ್ರೆ ತರುಣ್ ಮಾಡಿದ ನ್ಯಾಯ ಅವರಪ್ಪ ಮಾಡಿದ ಅನ್ಯಾಯನ? ಏನ್ ಬಿಗ್ರೆ ಇದು, ಇವರೆಲ್ಲ ಇನ್ನು ಚಿಕ್ಕ ಮಕ್ಕಳು, ಇವ್ರ ಮಾತನ್ ನಂಬ್ಕೊಂಡು ನಿಮ್ ನಿರ್ಧಾರ ಬದಲಾಯಿಸ್ಬೇಡಿ. ರಾಗಿಣಿಗೆ ಆಸೆ ಇಲ್ಲದೆ ಹೋದ್ರೆ ಅವಳನ್ ಯಾರು ಗೌರವನೇ ಕೊಡೋದಿಲ್ಲ. ಅಮ್ಮ, ಹಾಗಾದ್ರೆ ಹಣ ಆಸ್ತಿ ಎಲ್ಲ ಇದ್ರೆ ಎಲ್ರೂ ಮರ್ಯಾದೆ ಕೊಡ್ತಾರಾ? ಗಂಡ ಇಲ್ದೇನೆ ಬಾಳ್ತಾ ಇರೋಳು ಅಂತ ಇವಳಿಗೆ ಯಾರು ಮರ್ಯಾದೆ ಕೊಡ್ತಾರೆ? ರಾಗಿಣಿಗೆ ಬೇಕಾಗಿರೋದು ಆಸ್ತಿ ಅಲ್ಲ, ತರುಣ್. ಅದನ್ನ ಅವಳು ಕೊಡಿಸೋದು ನಮ್ ಕರ್ತವ್ಯ. ಹೌದು ರೀ, ಭಾರತಿ ಹೇಳೋದ್ರಲ್ಲಿ ಏನ್ ತಪ್ಪಿದೆ ರೀ? ರಾಗಿಣಿ ಸೊಸೆ ಅಂದ್ಮೇಲೆ ಅವಳಿಗೆ ಆಸ್ತಿ ಬರ್ಕೊಡೋದಕ್ಕೆ ಏನು ಅವಸರ? ತರುಣ್ನ ಕರ್ಕೊಂಡು ಬಂದು ಬುದ್ಧಿ ಹೇಳಿ ಇವಳ ಜೊತೆ ಜೀವನ ಮಾಡಿಸ್ಬೇಕಾಗಿರೋದೇ ಇವಾಗ ಮುಖ್ಯ. ನೀವು ಹೇಳ್ದಾಗೆ ಆಸ್ತಿ ಬರ್ಕೊಡೋದೆಲ್ಲ ಆಮೇಲೆ ನೋಡೋಣ. ಹೌದದ್ಕೆ, ರಾಗಿಣಿ ಮೇಲೆ ನನಗೆ ಅನುಮಾನ ಬರ್ತಾ ಇದೆ. ಅವಳ ಗಂಡ ತರುಣ್ ಬೇಡ, ಆದ್ರೆ ಅವನ ಆಸ್ತಿ ಮಾತ್ರ ಸಾಕು ಅಂತ
ಇವಳು ನಿರ್ಧಾರ ಮಾಡಿದ್ದಾಳೆ ಅಂದ್ರೆ ಕುಟುಂಬದ ಮಾನ ಮರ್ಯಾದೆ ಯಾವ್ದ್ರ ಬಗ್ಗೆನೂ ಯೋಚಿಸ್ದೆ ಅವಳಷ್ಟಕ್ಕವಳ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ಬಿಟ್ಟು ಬಂದ್ಲಲ್ಲ ಅದ್ರ ಬಗ್ಗೆ ನಾವ್ ಯೋಚಿಸೋದ್ ಬೇಡ ಮನೇಲಿ ಮಾತಾಡ್ ಮುಗಿಸ್ಬೇಕಾಗಿರೋ ವಿಷಯನ ಪೊಲೀಸ್ ಸ್ಟೇಷನ್ ವರ್ಗೂ ತಗೊಂಡ್ ಹೋಗ್ಬಿಟ್ ಬಂದ್ಲಲ್ಲ ಈಗ ನೀವು ಆಸ್ತಿ ಬರ್ಕೊಟ್ಬಿಟ್ರೆ ನಮ್ ಎಲ್ಲರ ಗೌರವನು ಏನಾಗ್ಬೇಕು ಎಲ್ರು ಪೂರ್ತಿಯಾಗಿ ಕೋರ್ಟ್ ಅಲ್ಲೇ ಹೋಗಿ ನಿಲ್ಬೇಕು ಆಮೇಲೆ ನಿಮ್ಮಿಷ್ಟ ಅಣ್ಣ ಕೋಮಲ ನೀನ್ ಸ್ವಲ್ಪ ಸುಮ್ಮನಿರ್ತೀಯ ಎಲ್ಲ ನಿನ್ನ ಮಗಳಿಂದಾನೇ ಆಗಿದ್ದು ಕೋಮಲ ಏನ್ ಹೇಳ್ತಾರೆ ಅಂತ ಸ್ವಲ್ಪ ಕೇಳೋಣ ಒಂದ್ ವೇಳೆ ರಾಗಿಣಿಗೆ ದ್ರೋಹ ಮಾಡ್ಬಿಟ್ಟು ಗಾಯತ್ರಿಗೆ ತರುಣ್ ತಾಳಿ ಕಟ್ಟಿದ್ದು ನಿಜವಾಗ್ಲೂ ನಿರೂಪಿಸ್ಬಿಟ್ರೆ ತರುಣ್ ಹೆಸರಲ್ಲಿರೋ ಆಸ್ತಿ ಮಾತ್ರ ಅಲ್ಲ ಬೇರೆ ಎಲ್ಲಾ ಆಸ್ತಿನೂ ನಾನ್ ರಾಗಿಣಿ ಹೆಸರಿಗೆ ಬರೆದು ಬಿಡ್ತೀನಿ ಇದಂತೂ ನಾನು ಖಂಡಿತವಾಗಿ ಮಾಡ್ಬಿಡ್ತೀನಿ ಒಂದ್ ನಿಮಿಷ ಅಂಕಲ್ ಅದ್ರ ಅವಶ್ಯಕತೆನೆ ಇಲ್ಲ ಇನ್ನು 24 ಗಂಟೆನಲ್ಲಿ ಗಾಯತ್ರಿ ಕತ್ತಲ್ಲಿ ತರುಣ್ ತಾಳಿ ಕಟ್ಟಲಿಲ್ಲ ಅನ್ನೋದನ್ನ ನಾವ್ ನಿರೂಪಿಸ್ತೀವಿ ಒಂದ್ ವೇಳೆ ನಿರೂಪಿಸದೇ ಇದ್ರೆ ನಿಮ್ ಆಸ್ತಿನ್ ಮಾತ್ರ ಅಲ್ಲ ಊರಲ್ಲಿರೋ ನನ್ನ ಆಸ್ತಿನೂ ಕೂಡ ಈ ರಾಗಿಣಿ ಹೆಸರಿಗೆ ಬರಿತೀನಿ ಸರಿನಾ ಭಾರತಿ ನಡಿ ಏನೇ ಇದು ಎಲ್ಲ ನಮ್ ಕೈಗ್ ಬರೋ ಹೊತ್ತಿಗೆ ಈ ಭಾರತಿ ಎಲ್ಲಿಂದ್ಲೋ ಬಂದು ಎಲ್ಲಾನು ಹಾಳ್ ಮಾಡಿ ಹೋಗ್ಬಿಟ್ಲು ಅವಳೊಬ್ಳು ಆಸ್ತಿ ಬರೀತಾಳಂತೆ ಯಾರು ಇವಳು ಅವಳಿಗೆಲ್ಲಿಂದ ಆಸ್ತಿ ಬರುತ್ತೆ ಏನಮ್ಮ ಅಮ್ಮ ಅಮ್ಮ ಎಲ್ಲಗ್ ಬಂದ್ರಿ ಯಾಕ್ ಬಂದ್ರಿ ನನ್ ಮಗನ್ಗೆ ಮದ್ವೆ ಮಾಡಿಸ್ತೀನಿ ಅಂತ ಕಲ್ಯಾಣ ಮಂಟಪದವರೆಗೂ ಕರೆದು ಮುಖಕ್ ಮಸಿ ಬೆಳೆದಿದ್ದು ಸಾಕಾಗಿಲ್ವಾ ನಿಮಗೆ ಚಪ್ಪಲಿ ಹಾರ ಹಾಕ್ಸಿ ನನ್ನ ಅಳಿಯನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬೇಕು ಅಂತ ಬಂದಿದ್ದೀರಾ ಅಮ್ಮ ತಾಯಿ ನೀವು ಬೇಡ ನಿಮ್ ಸಂಬಂಧನೂ ಬೇಡ ನಮ್ಮನ್ ಬಿಟ್ಬಿಡಿ ಏನ್ ಸರ್ ನೀವು ನಾನ್ ಹೇಳೋದನ್ನ ಕೇಳ್ದೆ ನೀವೇ ಮಾತಾಡ್ತಿದ್ರೆ ಹೇಗೆ ನೀವ್ ಅನ್ಕೊಂಡಿರೋ ರೀತಿ ಗಾಯತ್ರಿಗೂ ತರುಣ್ಗೂ ಮದ್ವೆ ಆಗಿಲ್ಲ ಗಾಯತ್ರಿ ಹೇಳಿದ್ ಸುಳ್ಳನ್ ನಂಬಿ ನೀವೇ ಕೋಪಿಸ್ಕೊಂಡ್ ಬಂದ್ಬಿಟ್ರಿ ಅಮ್ಮ ಭಾರತಿ ನೀನ್ ಹೇಳಿದ್ದು ಏನ್ ಬೇಕಾದ್ರೂ ಆಗಿರ್ಲಿ ನಮ್ ಮಗ ಕಟ್ಟಕ್ ಹೋಗೋ ತಾಳಿನ ಕಿತ್ ಬಿಸಾಕಿರ್ಲಲ್ಲ ನಿಮ್ ಹುಡುಗಿ ಅದಕ್ಕೇನ್ ಅರ್ಥ ಈ ಮದ್ವೆ ಬೇಡ ಅಂತ ತಾನೇ ಅರ್ಥ ಇಷ್ಟೆಲ್ಲ ಆದ್ಮೇಲೆ ನಾವ್ ಯಾಕೆ ಅವಳ ಬಗ್ಗೆ ಚಿಂತೆ ಮಾಡ್ಬೇಕು ಅಪ್ಪ ನಿಮಗಿಲ್ಲಪ್ಪ ನನಗಿದೆ ಮದ್ವೆ ಮುರಿದೋಯ್ತು ಅಂತ ನಿಮಗ್ ಚಿಂತೆ ನನ್ ಜೀವನನೇ ಹಾಳಾಯ್ತು ಅಂತ ನನಗ್ ಚಿಂತೆ ಅವ್ರು ಹೇಳೋದ್ನು ಸ್ವಲ್ಪ ಕೇಳಿ ಅಪ್ಪ ಗಾಯತ್ರಿ ಜೀವನದಲ್ಲಿ ನಾನಿರೋ ತನಕ ಬೇರೆ ಯಾರು ತಾಳಿ ಕಟ್ಟಕ್ ಸಾಧ್ಯ ಇಲ್ಲ ನೀವೆಲ್ಲರೂ ಸ್ವಲ್ಪ ಸುಮ್ಮನೆ ಇರಿ ಪ್ಲೀಸ್ ನೀವ್ ಹೇಳಿ ಅಕ್ಕ ನೋಡಿದ್ರ ನಿಮ್ ಮಗ ಮಾತಾಡ್ತಿರೋದು ನಿಮ್ಗೆ ಅರ್ಥ ಆಯ್ತಾ ಗಾಯತ್ರಿ ಮೇಲೆ ನಿಮ್ ಮಗ ಇಟ್ಟಿರೋ ನಿಜವಾದ ಪ್ರೀತಿಗಾದ್ರೂ ನಾನ್ ಹೇಳೋದನ್ ಕೇಳಿ ಗಾಯತ್ರಿ ಕತ್ತಿಗೆ ತರುಣ್ ತಾಳಿ ಕಟ್ಲಿಲ್ಲ ತರುಣ್ ಹೇಳಿ ನಾನ್ ಸತ್ಯವಾಗ್ಲೂ ಹೇಳ್ತೀನಿ ನನ್ನ ಹೆತ್ತ ತಾಯಿ ಮೇಲೆ ಸತ್ಯ ಮಾಡಿ ಹೇಳ್ತೀನಿ ನನ್ ಗಾಯತ್ರಿ ಕುತ್ತಿಗೆ ತಾಳಿ ಕಟ್ಟೇ ಇಲ್ಲ ಅಮ್ಮ ನನ್ನ ನಂಬಿ ಅಮ್ಮ ಗಾಯತ್ರಿ ಏನೋ ಅವಳ ತಾಯಿ ಮಾತನ್ ಕೇಳ್ಕೊಂಡು ಏನೋ ಹುಚ್ಚುಚ್ಚಂಗ್ ಆಡಿದಾಳೆ ಅಮ್ಮ ನನ್ ಮದುವೆ ಆಗಿ ಒಂದ್ ಮಗುಗ ಅಪ್ಪ ಅಮ್ಮ ಅವಳು ಹೇಳದ್ನ ನಂಬೋ ನೀವು ನಾನ್ ಹೇಳೋ ಮತ್ತ ನಂಬಲ್ವಮ್ಮ ಅವಳನ್ನ ಮದ್ವೆ ಆಗಕ್ ನಂಗೆ ಹೆಂಗಮ್ಮ ಮನ್ಸು ಬರುತ್ತೆ ಶ್ರವಣ್ ನನ್ನ ಕ್ಷಮಿಸ್ಬಿಡು ನನ್ನ ಯಾವ ತಪ್ಪು ಮಾಡಿಲ್ಲ ಮದ್ವೆಗ್ ಮುಂಚೆ ನನ್ ಮಾತಾಡಿದ್ದೆಲ್ಲ ಸುಳ್ಳು ಅಂತ ಅನ್ಕೊಂಡು ಫೀಲ್ ಮಾಡ್ಕೋಬೇಡಿ ಗಾಯತ್ರಿಗೆ ನನ್ ಮೇಲಿರೋದು ಪ್ರೀತಿ ಅಲ್ಲ ಮಾವನ್ ಮಗನ್ ಮೇಲಿರೋ ಪ್ರೇಮ ಮಾತ್ರ ಅದಕ್ಕೋಸ್ಕರನೋ ಏನೋ ನನ್ನ ಬಿಟ್ಟಿರಕ್ಕೆ ಅವಳಿಗೆ ಇಷ್ಟ ಆಗ್ತಿಲ್ಲ ಶ್ರವಣ್ ನೀವಳನ್ನ ತಪ್ಪಕ್ಕೆ ತಿಳ್ಕೊಳ್ದೆ ಅವಳನ್ನ ಮತ್ತೆ ಒಪ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಅದೇ ನೀವು ಅವಳ ಮೇಲೆ ಇಟ್ಟಿರೋ ನಿಜವಾದ ಪ್ರೀತಿಗೆ ಅರ್ಥ
ಪ್ಲೀಸ್ ರವಣ್. ಅಲ್ಲರಿ, ತರುಣ್ ಇಷ್ಟೆಲ್ಲ ಹೇಳದ ಮೇಲೂ ಕೂಡ ನೀವು ಯಾರು ಅವ್ರು ಹೇಳೋದನ್ನ ನಂಬೋದಿಲ್ವಾ? ಇಲ್ನೋಡಿ, ನಿಮ್ ಮಗ ಗಾಯತ್ರಿಯನ್ ಪ್ರೀತಿಸೋದು ನಿಜ ಆದ್ರೆ ತರುಣ್ ಹೇಳೋದು ನೀವು ನಂಬಲೇಬೇಕು. ನಾನ್ ನಂಬ್ತೀನಿ ಅಮ್ಮ. ನನ್ನ 9 ತಿಂಗಳು ಹೊಟ್ಟೆಲ್ ಇಟ್ಕೊಂಡು ನನಗೇನೂ ಕಷ್ಟ ಬರಬಾರ್ದು ಅಂತ ಹೇಳಿ ಎಷ್ಟೊಂದು ಹುಷಾರಾಗಿ ಜೋಪಾನವಾಗಿ ನನ್ನನ್ನ ಕಾಪಾಡ್ತಿದ್ದೆ. ನೀನೆಷ್ಟು ಪ್ರೀತಿ ಇಟ್ಟಿದ್ಯೋ ನಾನು ಅದೇ ಪ್ರೀತಿಲಿ ನಿಮ್ಮ ಹತ್ರ ಒಂದ್ ವಿಷಯ ಕೇಳ್ತೀನಮ್ಮ. ನಾನು ಯಾರ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದೀನೋ ಅವಳ ಜೊತೆ ಬಾಳೋದಕ್ಕೊಂದು ಭಿಕ್ಷೆ ಕೊಡ್ತೀಯ? ಏ ಶ್ರವಣ, ನೀನ್ ಅವಳ ಮೇಲೆ ಎಷ್ಟೇ ಪ್ರೀತಿ ಇಟ್ಟಿದ್ರು ಅವಳು ನಿನ್ನ ಒಬ್ಬ ಮನುಷ್ಯ ಅಂತ ಕೂಡ ನೋಡ್ತಾ ಇಲ್ವಲ್ಲೋ. ಇವ್ರು ಹೇಳೋದನ್ನ ಕೇಳಿ ನಿನ್ ಬಾಳ್ನ ಹಾಳು ಮಾಡ್ಕೋಬೇಡ. ಮೊದ್ಲು ಅವರು ಗಾಯತ್ರಿ ಕುತ್ಕೆಯಲ್ಲಿರೋ ತಾಳಿ ಬಗ್ಗೆ ಉತ್ತರ ಕೊಡ್ಲಿ, ಅದು ಸುಳ್ಳು ಅಂತ ನಿರೂಪಿಸ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಅದನ್ನ ನಾವು ಪ್ರೂವ್ ಮಾಡ್ತೀವಿ. ತರುಣ್ ತಾಳಿ ಕಟ್ಟಿಲ್ಲ ಅಂತ ನಾವು ಪ್ರೂವ್ ಮಾಡ್ತೀವಿ. ಆ ಸತ್ಯ ಹೊರಗ್ ಬಂದ್ರೆ ನೀವು ಗಾಯತ್ರಿನ ನಿಮ್ ಸೊಸೆಯಾಗಿ ಸ್ವೀಕರಿಸ್ತೀರಾ? ಗಾಯತ್ರಿ ನನ್ನ ಹೆಂಡತಿ ಅಂತ ಒಪ್ಕೊಂಡಾಯ್ತು. ನನಗೆ ನಿರೂಪಿಸೋ ಅವಶ್ಯಕತೆ ಇಲ್ಲ, ಇವ್ರಿಗೆ ನಿರೂಪಿಸಿ ಸಾಕು, ನನಗಷ್ಟೇ ಸಾಕು. ಸರಿ, ಆದಷ್ಟು ಬೇಗ ಏನ್ ನಡೀತು ಅಂತ ನಾವ್ ನಿರೂಪಿಸ್ತೀವಿ. ಅದಾದ್ಮೇಲಾದ್ರೂ ನಿಮ್ ಮಗ ಆಸೆ ಪಡ್ತಾ ಇರೋ ಜೀವನ ನೀವು ಅವ್ರಿಗೆ ಕೊಡ್ಸಿ, ಅದೇ ಅವ್ರ ಭವಿಷ್ಯಕ್ಕೆ ಒಳ್ಳೇದು. ಬಾ ಭಾರತಿ, ಬನ್ನಿ. ಬರ್ತೀವಿ. ನನ್ನ ಪ್ರೀತಿ ನಿಜವಾದ್ದು ಗಾಯತ್ರಿ, ನನಗ್ ನೀನು, ನಿನಗ್ ನಾನು, ನಮ್ಮನ್ನ ಯಾರು ದೂರ ಮಾಡಕ್ಕಾಗಲ್ಲ. ಅಮ್ಮ, ನನಗೆ ಭಯ ಆಗ್ತಿದೆ ಅಮ್ಮ, ಏನ್ ನಡೆಯುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ನೀನೇನು ಹೆದರ್ಬೇಡ್ವೆ, ತರುಣೇ ನಿನ್ ಕುತ್ಕೇಳಿ ತಾಳಿ ಕಟ್ಟಿದ್ದು ಅನ್ನೋ ಸುಳ್ಳನ್ನ ಮತ್ತೆ ಮತ್ತೆ ಹೇಳು. ಒಂದು ಸುಳ್ಳನ್ನ 9 ಸಲ ಹೇಳಿದ್ರೆ ಅದೇ ನಿಜ ಆಗುತ್ತೆ ಅಂತ ಹೇಳ್ತಾರೆ. ಅದೇ ತರ ನಾವ್ ಹೇಳಿದ ಸುಳ್ಳನ್ನ ನಿಜ ಮಾಡಿಸ್ಬಿಡೋಣ. ಅತ್ತೆ, ಅತ್ತೆ ನೀವು ಭಯ ಪಡಬೇಡಿ, ನಾನು ಒಳ್ಳೆ ನಿರ್ಧಾರ ತಗೊಂಡು ಬಂದಿದ್ದೀನಿ. ಏನ್ ಹೇಳ್ತಿದ್ಯಾ? ನಾನು ಗಾಯತ್ರಿನ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ತರುಣ್, ಇದನ್ ನಾವ್ ನಂಬೇಕಾ? ನಿನ್ ನಾಟಕ ಅಲ್ಲ ಇಲ್ಲಿ ನಡೆಯೋದಿಲ್ಲ ತರುಣ್. ಅಯ್ಯೋ ಅತ್ತೆ, ನಾನ್ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಾನ್ ಗಾಯತ್ರಿನ ಮದುವೆ ಆಗ್ತೀನಿ. ಗಾಯತ್ರಿ ನನ್ ಮೇಲೆ ಇಟ್ಟಿರೋ ಪ್ರೀತಿ ನನ್ಗೆ ಈಗಷ್ಟೇ ಅರ್ಥ ಆಗ್ತಿದೆ ಅತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟೆಲ್ಲ ವಿಚಾರಿಸಿದ್ರು ಯಾವುದಕ್ಕೂ ಭಯ ಪಡ್ದೇನೆ ಗಾಯತ್ರಿ ತರುಣ್ ಮಾಮನೇ ನನ್ಗೆ ತಾಳಿ ಕಟ್ಟಿದ್ದು ಅಂತ ಅಷ್ಟು ಧೈರ್ಯವಾಗಿ ಹೇಳಿದ್ಲು. ಅವಾಗಲೇ ಗಾಯತ್ರಿ ನನ್ ಮೇಲೆ ಇಟ್ಟಿರೋ ಪ್ರೀತಿ ನನಗೆ ಅರ್ಥ ಆಯ್ತು. ಆದ್ರೆ ಈ ರಾಗಿಣಿ ನಮ್ಮಲ್ಲೇ ಮಾತಾಡ್ಬೇಕಾಗಿದ್ದ ವಿಷಯನ ಬೀದಿಗೆ ತಂದಿಟ್ಲು. ಅಷ್ಟು ಮಾತ್ರ ಅಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನ ಒಳಗೆ ಹಾಕ್ಸಿದ್ರೆ ನಂಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ನನಗೆ ಎಷ್ಟು ಹಿಂಸೆ ಕೊಡ್ಬೇಕೋ ಅಷ್ಟು ಹಿಂಸೆ ಕೊಟ್ಟಿದ್ದಾಳತ್ತೆ ಅವಳು. ಇನ್ಮೇಲೆ ನಾನು ಅವಳ ಜೊತೆ ಬದುಕೋದ್ರಲ್ಲಿ ಏನ್ ಅರ್ಥ ಇದೆ ಹೇಳಿ? ನಾನು ಅವಳ ಮೇಲೆ ಸ್ವಲ್ಪ ಆದ್ರೂ ನಂಬಿಕೆ ಇಟ್ಕೊಂಡಿದ್ದೆ, ಈಗ ಅದು ಹೊರಟೋಯ್ತು. ಅದ್ ಮಾತ್ರ ಅಲ್ಲ, ನನ್ ಬಾಳ್ನ ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ಗಾಯತ್ರಿ ಜೊತೆ ಬಾಳ್ಬೇಕು ಅಂತ ನಾನು ಡಿಸೈಡ್ ಮಾಡ್ಬಿಟ್ಟೈತೆ. ನಿಜವಾಗ್ಲೂ ಹೇಳ್ತಿದ್ಯಾಲ್ವಾ ತರುಣ್, ಇದು ಕತೆ ಏನು ಅಲ್ಲ ತಾನೆ? ಅತ್ತೆ, ಚಿಕ್ಕ ವಯಸ್ಸಿಂದ ಗಾಯತ್ರಿ ನನ್ ಮೇಲೆ ಇಟ್ಟಿರೋ ನಿಜವಾದ ಪ್ರೀತಿ ನಂಗೆ ಇವಾಗ ಸರಿಯಾಗಿ ಅರ್ಥ ಆಗ್ತಿದೆ ಅತ್ತೆ. ಮಾಮ, ನೀವು ನಿಜ ಹೇಳ್ತಿದ್ದೀರಲ್ಲ, ಇಲ್ಲ ನಮ್ಮನ್ನ ಯಾಮರ್ಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀರಾ? ಏನ್ ಗಾಯತ್ರಿ, ನೀನು ಅತ್ತೇನು ನನ್ ಮೇಲೆ ಅನುಮಾನ ಪಟ್ರೆ ನೀನು ಹಾಗೆ ಮಾಡ್ತಿದ್ಯಲ್ಲ. ನಿನ್ ಮೇಲೆ ನಂಗೆ ಬಂದಿರೋ ನಿಜವಾದ ಪ್ರೀತಿ ತುಂಬಾ ತಡವಾಗಿ ಬಂದಿದ್ರು ನಿಜವಾಗ್ಲೂ ನಿಜ ಗಾಯತ್ರಿ.
ಈಗ್ಲಾದ್ರೂ ಗಾಯತ್ರಿ ನೀನ್ ಅರ್ಥ ಮಾಡ್ಕೊಂಡಿಯಲ್ಲ. ಹಾಗಾದ್ರೆ ನೀನ್ ಹೋಗಿ ನನ್ನ ಅಣ್ಣನ ಹತ್ರ ಅತ್ತೆ ಹತ್ರ ಹೇಳ್ಬಿಡು, ಗಾಯತ್ರಿ ಕುತ್ಕಲ್ಲಿರೋ ತಾಳಿ ನಾನ್ ಕಟ್ಟಿದ ತಾಳಿನೇ ಅಂತ. ಅತ್ತೆ, ಅದನ್ನ ಖಂಡಿತ ಹೇಳ್ತೀನಿ, ಆದ್ರೆ ನಾನ್ ಸುಳ್ಳು ಹೇಳಲ್ಲ. ಗಾಯತ್ರಿ ಕುತ್ಕೆಗೆ ನನ್ ಕೈಯಾರೆ ತಾಳಿ ಕಟ್ಟಬೇಕು. ಇವತ್ ರಾತ್ರಿನೇ ನಾವು ಮೂರ್ ಜನ ಮನೆ ಬಿಟ್ಟು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಡೋಣ. ಆಗಿದೆಲ್ಲ ಬಿಟ್ಟು ನಿಮ್ಮನ್ ಸಾಕ್ಷಿಯಾಗಿ ಇಟ್ಕೊಂಡು ದೇವ್ರ ಮುಂದೆ ನಾನು ಗಾಯತ್ರಿ ಕುತ್ಕೆಗೆ ತಾಳಿ ಕಟ್ತೀನಿ. ನಾಳೆಯಿಂದ ಗಾಯತ್ರಿನೇ ನನ್ನ ಹೆಂಡತಿ. ಅತ್ತೆ, ಇದು ನಾನ್ ಮಾತ್ರ ಯೋಚನೆ ಮಾಡಿ ಹೇಳ್ತಿರೋದು, ಯಾರು ಏನೇ ಹೇಳಿದ್ರು ಇದು ಬದಲಾಗಲ್ಲ. ಮಾಮಾ, ನೀವು ಹೇಳ್ತಾ ಇರೋದು ಎಲ್ಲ ನನಗೆ ಕನಸ್ತರ ಇದೆ ಮಾಮಾ. ನೀವು ಹೇಳಿದ ಹಾಗೆ ನಡೀತು ಅಂದ್ರೆ ನಾನೇ ಈ ಪ್ರಪಂಚದಲ್ಲಿ ಅದೃಷ್ಟವಂತೆ. ನೀನ್ ಚಿಂತೆ ಮಾಡ್ಬೇಡ ಗಾಯತ್ರಿ, ನಿಜವಾಗ್ಲೂ ನಡೆಯುತ್ತೆ, ಅಳ್ಬೇಡ. ಏ, ನನ್ನ ಅಣ್ಣನ್ ಮಗ ಅಂದ್ರೆ ಅಣ್ಣನ್ ಮಗನೇ, ಏನೇ ಆಗಿದ್ರು ಒಂದೇ ರಕ್ತ ಅಲ್ಲ. ತುಂಬಾ ಸಂತೋಷ ತರುಣ್, ನನ್ನಿಂದ ನಂಬಕ್ ಆಗ್ತಿಲ್ಲ ತರುಣ್ ಇಷ್ಟು ಬೇಗ ನಿನ್ ಮನ್ಸನ್ ಬದಲಾಯಿಸ್ಕೊಂತೀಯ ಅಂತ. ಇಲ್ಲ ಅತ್ತೆ, ಯಾವತ್ ರಾಗಿಣಿ ನನ್ನನ್ನ ಪೊಲೀಸ್ ಸ್ಟೇಷನ್ ನಿಲ್ಸಿದ್ಲೋ ಅವಾಗ್ಲೇ ನಾನು ನಿರ್ಧಾರ ಮಾಡ್ಬಿಟ್ಟೆ. ಗಾಯತ್ರಿ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಮತ್ತೆ ಮರ್ಯಾದೆ ಅವಳಿಗೆ 10 ಪೈಸೆ ಅಷ್ಟು ಇಲ್ಲ. ಅತ್ತೆ, ಅವಳ ಜೊತೆ ಇನ್ ಬದುಕೋದು ಒಂದೇ, ಜೈಲಲ್ಲಿರೋದು ಒಂದೇ ಅಂತ ನಿರ್ಧಾರ ಮಾಡಿ ಬಂದ್ಬಿಟ್ಟೆ. ಮಾಮಾ, ನೀವ್ ಈ ತರ ಹೇಳಿದ್ದೆ ಸಾಕು, ನನಗೀಗ ನಿಮ್ ಜೊತೆ 100 ವರ್ಷ ಬಾಳಿದ ತರ ಇದೆ. ಈಗ ನೀವು ನನ್ ಕುತ್ತಿಗೆ ತಾಳಿ ಕಟ್ಟಿದ್ರೆ ಈ ಕೇಸಲ್ಲಿ ನಾವು ಹೇಗ್ ಗೆಲ್ಲಕ್ಕಾಗುತ್ತೆ? ಎರಡನೇ ಮದ್ವೆ ನಡೆಯಲ್ಲ ಅಂತ ಕೋರ್ಟಲ್ಲಿ ಹೇಳಿದಾರಲ್ಲ. ನಾನು ನಿನ್ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟು ಒಂದ್ 6 ತಿಂಗಳು ಯಾರಿಗೂ ಗೊತ್ತಾಗದಿರೋ ಹಾಗೆ ಹೊರಗಡೆ ಉಳ್ಕೊಂಡು ಮತ್ತೆ ಮನೆಗೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನನಗೂ ನಿನ್ಗೂ ಮದ್ವೆ ಆಗಿರೋ ವಿಷಯ ಯಾರಿಗೂ ಗೊತ್ತಾಗದಿರಂಗ್ ನೋಡ್ಕೊಳ್ಳೋಣ. ಅಷ್ಟೊಳಗ್ ನಾನು ಡಿವೋರ್ಸ್ ಅಪ್ಲೈ ಮಾಡಿ ರಾಗಿಣಿನ ಡಿವೋರ್ಸ್ ಮಾಡ್ಬಿಡ್ತೀನಿ. ಅಲ್ಲಿವರೆಗೂ ಮನೇಲಿ ನೀನು ಗಾಯತ್ರಿ ಕಾಣಿಸ್ತಿಲ್ಲ ಅಂತ ಯಾರಾದ್ರೂ ವಿಷಯ ತಿಳಿಸ್ಬಿಟ್ರೆ ಅದು ದೊಡ್ಡ ಸಮಸ್ಯೆ ಆಗುತ್ತಲ್ವಾ ತರುಣ್? ಅದಕ್ಕೇನ್ ಮಾಡೋದು? ಅತ್ತೆ, ನಾನು ಗಾಯತ್ರಿ ಕುತ್ತಿಗೆಗೆ ಕಟ್ಟಿರೋ ತಾಳಿ ಹೇಗ್ ರಹಸ್ಯವಾಗಿರುತ್ತೋ ಅದೇ ರೀತಿ ನಾನು ಗಾಯತ್ರಿ ಒಟ್ಟಿಗೆರನ್ನ ರಹಸ್ಯವಾಗಿಡೋಣ. ನಾನು ನನ್ ಮನ್ಸರಿಲ್ಲ ಅಂತ ಬೆಂಗ್ಳೂರ್ ಹೋಗ್ಬಿಡ್ತೀನಿ, ನೀವು ಗಾಯತ್ರಿನ ಅಪ್ಪನ ಮನೆ ಕಳಿಸ್ತೀನಿ ಅಂತ ಸುಳ್ಳು ಹೇಳ್ಬಿಡಿ. ಏನೋಪ್ಪ, ನೀವಿಬ್ರು ಸಂತೋಷವಾಗಿದ್ರೆ ಸಾಕು, ಅದಕ್ಕೋಸ್ಕರ ಒಂದೆರಡೇನು 1000 ಸುಳ್ಳು ಬೇಕಾದ್ರೂ ಹೇಳ್ತೀನಿ. ಅಮ್ಮ, ಮಾಮ ತಮ್ಮ ಮನಸ್ಸನ್ನ ಬದಲಾಯಿಸ್ಕೋತಾರಂತ ಗೊತ್ತಿದ್ರೆ ಇದು ಕಲ್ಯಾಣ ಮಂಟಪವರೆಗೂ ಹೋಗ್ತಾ ಇರ್ಲಿಲ್ಲ. ಹೇಗೋ ಇಷ್ಟು ದಿನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿರೋ ಮಾಮ ಇವತ್ತು ಸಿಗ್ತಾ ಇದ್ದಾರೆ, ಇಷ್ಟು ಸಂತೋಷ ನನಗೆ ಸಾಕು. ತರುಣ್, ಚಿಕ್ಕ ವಯಸ್ಸಿನಲ್ಲಿ ನೀನ್ ನನ್ ತೊಡೆ ಮೇಲೆ ಮಲಗ್ತಾ ಇದ್ದೆ. ಆವಾಗೆಲ್ಲ ನನ್ ಮುದ್ದು ಅಳಿಯ ನನ್ ಮಗಳನ್ನ ಮದ್ವೆ ಮಾಡ್ಕೊಂಡು ನಿನ್ ತರನೇ ಒಂದ್ ಮಗುನ ಕೊಡ್ತೀಯ ಅಂತ ಆಗ ಕೇಳುವಾಗ ನಿನಗ್ ತಿಳ್ವಳಿಕೆ ಇಲ್ದೆ ಹೋದ್ರು ಸರಿ ಅಂತ ತಲೆ ಆಡಿಸ್ತಿದ್ದೆ. ದಿಢೀರಂತ ಈಗ ಅದ್ ನೆನಪಿಗ್ ಬಂತು. ಅದೇ, ಅವಾಗೇನೋ ನನ್ ಗೊತ್ತಿಲ್ಲ ತಲೆ ಆಡಿಸ್ತಿದ್ದೆ, ಆದ್ರೆ ಈಗ ನಂಗೆ ಬುದ್ಧಿ ಇದೆ. ನಾನ್ ನಿರ್ಧಾರ ಮಾಡಿರೋ ಈ ಮದ್ವೆ ಜೀವನನ ಗಾಯತ್ರಿ ಜೊತೆನೆ ಬದುಕಬೇಕು ಅಂತ ವಿಧಿ ಇದ್ರೆ ಯಾರ್ ತಾನೇ ಬದಲಾಯಿಸಕ್ಕಾಗುತ್ತೆ? ಅದಕ್ಕೋಸ್ಕರ ನನ್ನ ನಿರ್ಧಾರನ ಬದಲಾಯಿಸ್ಕೊಂಡೆ. ಮಾಮಾ, ನೀವು ರಾಗಿಣಿನ ಮರ್ತ್ರೆ ಸಾಕು, ನಿಮ್ ಜೀವನದಲ್ಲಿ ನಿಮ್ಗೆ ಸಂತೋಷ
ನೆಮ್ಮದಿ ಎಲ್ಲ ತಗೊಂಡ್ಬರ್ತೀನಿ ಮಾಮ. ಸರಿ ತರುಣ್, ಮುಹೂರ್ತ ಟೈಮ್ ಆಯ್ತು. ಮೊದಲು ದೇವಿ ಸಾಕ್ಷಿಯಲ್ಲಿ ನನ್ನ ಮಗಳು ಕುತ್ತಿಗೆಗೆ ನಿನ್ನ ತಾಳಿ ಕಟ್ಟಿ, ನೀವಿಬ್ರು ಮೊದಲು ಈ ಊರಿಂದ ಹೊರಡಿ, ಮಿಕ್ಕಿದ್ದೆಲ್ಲಾನು ನಾನ್ ಸಂಭಾಳಿಸ್ತೀನಿ.